ಯಾರಾದರೂ ಮಾಡಿದ್ರೆ ಅದು ಸುಲ್ತಾನ ನುಲ್ಮಾ ಕಾಂತಪುರಂ ಎ ಪಿ ಉಸ್ತಾದ ಪರಮ ಪೂಜ್ಯ ಪೇಜಾವರ ಸ್ವಾಮೀಜಿಯವರೇ, ರೆವರೆಂಟ್ ಫಾದರ್ ಅವರೇ, ಕನ್ನಡ ನಾಡು ಕಂಡಂತ ಅಪರೂಪದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎಲ್ಲ ಮಂತ್ರಿವರೇ, ಶಾಸಕರೇ, ಮೇಯರ್ ಅವರೇ, ಎಲ್ಲ ಎಸ್ಎಸ್ಎಫ್ನ ಸ್ನೇಹಿತರೆ, ಕರ್ನಾಟಕದ ಇತಿಹಾಸ ನನಗೊಂದು ಭಾರಿ ಭಾರಿ ಆಸೆ ಇತ್ತು. ಮಂಗಳೂರಿನ ನೆಹರು ಮೈದಾನದಲ್ಲಿ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಕಾಂತಪುರ ಮುಸ್ತಾದ ಪೇಜಾವರ ಶ್ರೀ ಮತ್ತು ರಿವರೆಂಡ್ ಫಾದರ್ ಅವರ ಸಂಗಮ ಆಗಬೇಕು. ಇವತ್ತು ಆ ಸಂಗಮ ಇವತ್ತಾಗಿ 9 ದಿವಸದಿಂದ ಕರ್ನಾಟಕದಲ್ಲಿ ಗುಲ್ಬರ್ಗದಿಂದ ಪ್ರಾರಂಭವಾಗಿ ಇವತ್ತು ಮಂಗಳೂರಿಗೆ ಇದು ಮುಗಿಯಿತು. ಅನೇಕ ಅಡೆತಡೆಗಳು ಬಂದರೂ ಕೂಡ ಅಲ್ಲಾಹು ಸುಬ್ಹಾನಹು ವ ತಾಲಾ ಕೊಟ್ಟಂತ ದೊಡ್ಡ ಸರ್ಟಿಫಿಕೇಟ್, ಮೀಕಾಯಿಲ್ ಅಲೈಹಿಸ್ಸಲಾಮ್ ಹೇಳಿದ ಮಳೆ ಆಗ ಮಳೆ ಬಿತ್ತು, ಮುಖ್ಯಮಂತ್ರಿಗಳು ಹೇಳಿದ್ರು ನಿಮ್ಮ ಶಿಸ್ತನ್ನು ನಾನು ಒಪ್ಪಿದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಾಲಾ ಮೀಕಾಯಿಲ್ ಅಲೈಹಿಸ್ಸಲಾಮ್ ಹೇಳ್ತಾನೆ ಮಳೆ ನಿಲ್ಸು, ಮಳೆ ನಿಂತು ಹೋಯ್ತು. ಎಂದು ಪ್ರಿಯಪಟ್ಟ ಸ್ನೇಹಿತರೆ, ವಿಶೇಷವಾಗಿ ಸಂಸಾರಕ್ಕೆ ವೇದಿಯಲ್ಲಿ 25 ಒಳ್ಳೆ 1989 ಎಂದು ಶೇಖ್ ಮಡವೂರು ಹದಸಲ್ಲ ಅವಸರಲ್ಲದಿ ಅನ್ನು ಮಹಾನವರು ಪರ್ಣದೆ ತಾಜುಲ್ ಉಲ್ಮಾ ಹದಸಲ್ಲ ಅವಸರಲ್ಲದಿ ಕಾಂತಪುರ ಮೇಪಿಯರು ಒಕ್ಕರ ಮುಸ್ಲಿಯಾರ್ ವಿಜಯಿತ್ತು ವಿಜಯಿತ್ತು ಐನ್ ದೃಢ ಸಾಕ್ಷಿಯ ಮಯ ವೈದ್ಯತ್ವ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಳೆ ಅಲ್ಲ, ಇಲ್ಲಿ ಬೆಂಕಿ ಬಿದ್ದಿದ್ರು ಕೂಡ ಉಸ್ತಾದ್ ಅವರು ಹೇಳೋ ತನಕ ಒಬ್ಬ ಮನುಷ್ಯ ಇಲ್ಲಿಂದ ಕದಲ್ತಾ ಇರಲಿಲ್ಲ. ಇವತ್ತು ಈ ಜನ ನಾವು ರಾಜಕೀಯ ಪಾರ್ಟಿಯವರು ಅನೇಕ ಸಭೆಗಳನ್ನು ಮಾಡ್ತೇವೆ, ಲಾರಿ ಕೊಡ್ತೇವೆ, ದುಡ್ಡು ಕೊಡ್ತೇವೆ, ಬಿರಿಯಾನಿ ಕೊಡ್ತೇವೆ, ಆದ್ರೆ ಈ ಸಭೆಗೆ ಬಸ್ ಇಲ್ಲ, ಕಾರ್ ಇಲ್ಲ, ಸಾವಿರಾರು ಜನ ಬಡವರು ಇವತ್ತು ತಮ್ಮ ಕೈಯಿಂದ ದುಡ್ಡು ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಿಂದ ಬಂದು ಇವತ್ತು ದಿವಸ ಈ ಸಂಗಮ ಸೇರಿದ್ದಾರೆ. ಆದ್ರಿಂದ ಈ ಮಳಕುಲ ಯಾತ್ರೆ ಎಲ್ಲರಿಗೂ ಸಂದೇಶ ಕೊಡ್ತೀನಿ. ಇವಳೆಲ್ಲ ಮಟ್ಟೆ ವಿಭಾಗದಲ್ಲಿ ನೀವು ಸಂದೇಶ ಕೊಡ್ಕ ಬಂದೋಳಿ ಅಲ್ಹಮ್ದುಲಿಲ್ಲಾ. ಇನ್ನು ಅಲ್ಲಾಹು ಸುಬ್ಹಾನಹು ವ ತಾಲಾ ಈ ಮಹಾನ್ಮಾರ ಚರಿತ್ರದಲ್ಲಿ ಪೇಜಾವರ ಸ್ವಾಮಿ ಸುನ್ನಿ ಉಲ್ಮಾ ವರಸದಲ್ಲಿ ಕೂಡ ಏನು ಚರಿತ್ರಕಾರ ಕೂಡಿ ಅದು ಮಿಂಚು ಕೂಡಿ ಓರ್ಬಿಕ್ಯಾನ್ ವಿಚಾರಿಕ್ಯಾನ್ ಪಟ್ಟಾತ ಸಂಗತಿ ಮಹಾನ್ಮಾರ ಕೈಗೊಂಡು ಅಲ್ಲಾಹು ಸುಬ್ಹಾನಹು ವ ತಾಲಾ ಇಂದು ಎತ್ತಿ ಕೊಡ್ತು. ಆದ್ರಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನು ಈ ಮನವಿ ಪತ್ರವನ್ನು ನಿಮಗೆ ಕೊಡಿದೆವೋ ಮತ್ತೆ ಪುನಃ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಬೆಂಗಳೂರಿನಲ್ಲೇ ಇಂಥ ಒಂದು ದೊಡ್ಡ ಮಹಾಸಮ್ಮೇಳನವನ್ನ ಇನ್ಶಾ ಅಲ್ಲಾ ಎಸ್ಎಸ್ಎಫ್ ಪರವಾಗಿ ನಾವು ಮಾಡ್ತೇವೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 100 ಕೋಟಿ ರೂಪಾಯಿಯ ಪದ್ಧತಿಯನ್ನ ಇವತ್ತು ಎಸ್ಎಸ್ಎಫ್ನವರು ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಹಾಕೊಂಡಿದ್ದಾರೆ ವಿವಿಧ ವಿದ್ಯಾಭ್ಯಾಸಗಳಿಗೆ ಮಾಡೋದಕ್ಕೆ. ಆಸ್ಪತ್ರೆಗಳಿಗೆ ವೀಲ್ ಚೇರ್ಗಳು, ಆಸ್ಪತ್ರೆಗಳಿಗೆ ಜನರೇಟರ್ ಸೆಟ್ಗಳು, ಸರ್ವಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು, ಏನು ಹಿಂದೂ ಧರ್ಮದ ತತ್ವ ಇದೆಯೋ ಒಬ್ಬ ಸಾಯಿಲ ಫಲ ಎಸ್ಎಸ್ಎಫ್ನವರು ಸಾರ್ ಹೇಳಿ ಇವತ್ತು ಎಲ್ಲ ಸಮಾಜದ ಜನರಿಗೆ ಉಪಯೋಗ ಆಗ್ತಕ್ಕಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲಾರದು, ಇವತ್ತು ನನ್ನ ರಾಜ್ಯದ ಒಂದು ಶಿಸ್ತು ಒಂದು ನಿಯಮ, ಇವತ್ತು ಯಾವ ಸಮಾಜದವರು ಯಾವ ಮತದಾರರಲ್ಲಿ 6.5 ಕೋಟಿ ಜನ ಭಾರತ ಜನರಿಗೆ ತನ್ನ ಜಾತಿ ಜಯ ಹೇ ಕರ್ನಾಟಕ
Respected Chief Minister of Karnataka, Sri Siddaramaiah ji, Sultan ul Ulama, who is like my father, AP Abu Bakar Musliyar, Kandapuram. My dear friends, I was a student of Karnataka. I know what Karnataka can give. I know what Karnataka offers love and affection for all religions. And I think where Ustad ends today, you have to start the journey, all of us, which believes that India is my country and all Indians are my brothers and sisters. So we have to keep that spirit and we have to work towards a beautiful and lovely India. And I offer all my support for the SSF from here and hereafter. Inshallah. Thank you. Thank you. ಈ ಕಾರ್ಯಕ್ರಮದ ತುಂಬು ಹೃದಯದ ಬೆಂಬಲ ಕೊಡುತ್ತಾ ಈ ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ಚಳವಳಿಗಳ ಭಾಗವಾಗಿರುವ ಸನ್ಮಾನ್ಯ ಶ್ರೀ ಜನಾಬ್ ಏನಪ್ಪ ಅಬ್ದುಲ್ ಗನಿ ಹಾಜಿ ಅವರು ಶೈಕ್ಷಣಿಕ